ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮೇತ ಇವತ್ತು ನಾವು ಮನೇಲೇನೆ ಬನಾನಾ ಚಿಪ್ಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಾಮಾನ್ಯ ಬೇಕ್ರಿಯಲ್ಲಿ ಸಿಗುವಂತಹ ಚಿಪ್ಸ್ಗಿಂತ ಮನೇಲಿ ಮಾಡೋದು ತುಂಬಾ ಒಳ್ಳೆಯದು ಸೊ ಈ ಬನಾನಾ ಚಿಪ್ಸ್ಗೆ ನೇಂದ್ರ ಬಾಳೆ ಅಂತ ಸಿಗುತ್ತೆ ನೋಡಿ ನೇಂದ್ರ ಬಾಳೆಗೆ ತುದಿ ಏನಿರುತ್ತಲ್ಲ ಅದು ಈ ಥರ ಇರುತ್ತೆ ಈ ಥರ ಇರೋಂತಹ ಬನಾನೇ ತೊಗೊಳ್ಳಿ ಬೇರೆ ಬಾಳೆಕಾಯಿನ ತೊಗೋಬೇಡಿ ಸೊ ಬಾಳೆಕಾಯಿ ತೊಗೊಂಡ ನಂತರದಲ್ಲಿ ಅದರ ಸಿಪ್ಪೆನ ಮೊದಲು ಆ ಕಡೆ ಈ ಕಡೆ ಕಟ್ ಮಾಡಿ ಸಿಪ್ಪೆನ ತೆಗಿಬೇಕು ಈ ಥರ ಚಾಕು ಸಹಾಯದಿಂದ ನಾನಿಲ್ಲಿ ತೆಗಿತಾಯಿದ್ದೀನಿ ಇಳಿಗೆ ಮನೆಯನ್ನು ಸಹ ಯೂಸ್ ಮಾಡ್ಬೋದು ಸಿಪ್ಪೆ ತೆಗೆದ ನಂತರದಲ್ಲಿ ಇದನ್ನು ಕಟ್ ಮಾಡಿನಾರು ಯೂಸ್ ಮಾಡಿ ಇಲ್ಲಾಂದರೆ ಸ್ಲೈಸರ್ಗಳು ಬರುತ್ತಲ್ಲ ಸ್ಲೈಸರಲ್ಲಿ ಯಾವ ಥರ ಆದರೂ ಸಹ ಯೂಸ್ ಮಾಡ್ಕೋಬೋದು ಸೊ ನಾನೀಗ ಸ್ಲೈಸರ್ನ ಯೂಸ್ ಮಾಡ್ತಾಯಿದ್ದೀನಿ ಮೊದಲು ಕಟ್ ಮಾಡ್ಕೊಳ್ಳೋಣ ಬನ್ನಿ ಈಗ ಬನಾನಾ ಸಿಪ್ಪೆ ಕಂಪ್ಲೀಟಾಗಿ ತೆಗ್ದಾಗಿದೆ ನಾನಿಲ್ಲಿ ಮೂರು ಬನಾನ ಯೂಸ್ ಮಾಡ್ತಾಯಿದ್ದೀನಿ ಮೂರನ್ನು ಸಹ ಮೊದಲು ಸಿಪ್ಪೆ ತೆಗೆದು ಎತ್ತಿ ಇಟ್ಕೋತಾ ಇದ್ದೀನಿ ಜೊತೆಗೆ ಒಂದು ಬೌಲ್ಗೆ ಉಪ್ಪು ಮತ್ತು ಒಂದು ಸ್ಪೂನಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಅರಿಶಿನ ಹಾಕಲೇಬೇಕು ಅಂತಿಲ್ಲ ಬೇಕಾದ್ರೆ ಹಾಕೋಬೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಇನ್ನೂ ಡಾರ್ಕ್ ಕಲರ್ ಬರುತ್ತೆ ಆ್ಯಕ್ಚುಲಾಗಿ ನೇಂದ್ರ ಬಾಳೆನ ನೀವು ಇದ್ದಂಗೆ ನಿಮಗೆ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಕಲರ್ ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ ಬಟ್ ಹಾಕೋದ್ರಿಂದ ಇನ್ನೂ ಬ್ರೈಟ್ ಕಲರ್ ಬರುತ್ತೆ ನೋಡಿ ಆಲ್ರೆಡಿ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದು ಒಂದು ರೌಂಡ್ ಬೆಂದ ನಂತರದಲ್ಲಿ ನಾವು ಇದಕ್ಕೆ ಅರಶಿನ ಮತ್ತು ನೀರನ್ನ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕಬೇಕು ಈಗ ಹಾಕೋ ಹಾಗಿಲ್ಲ ಸೊ ಈಗ ನೋಡಿ ಈಗ ಇದ್ದೀನಿ ಹಾಕಿದ ತಕ್ಷಣ ಅಂತ ಸೌಂಡ್ ಆಗುತ್ತೆ ಎಲ್ಲ ಕಡೆಯೂ ನೀರು ಹರಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹಾಕಿ ಈಗ ಕಲರು ತುಂಬ ಚೆನ್ನಾಗಿ ಬಂದಿದೆ ಉಪ್ಪನ್ನು ಸಹ ಹಿಡ್ಕೊಂಡಿದೆ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿ ನಂತರದಲ್ಲಿ ತೆಗೆದು ಸಪ್ರೇಟಾಗಿ ಇಡೋಣ ಸ್ಲೈಸರ್ಗಳನ್ನು ಯೂಸ್ ಮಾಡಿದಾಗ ತೆಳ್ಳಗೆ ಬರುತ್ತೆ ನಿಮಗೆ ಸ್ಲೈಸರ್ ಬೇಡ ಅನ್ನೋರು ಇದನ್ನು ಮಾಮೂಲಿಯಾಗಿ ಚಾಕುಲೆ ಕಟ್ ಮಾಡ್ಕೋಬೋದು ಬೇಕ್ರೀಲೆಲ್ಲ ಸಿಗುವಂತಹ ಚಿಪ್ಸು ದಪ್ಪ ಇರುತ್ತೆ ಅಷ್ಟು ತೆಳ್ಳಗೆ ಇರೋದಿಲ್ಲ ಸೊ ನಾನು ಇಲ್ಲಿ ಮಾಡಿರೋದು ಈಗ ಮಾಡ್ತಾರದು ತೆಳ್ಳಗೆ ಬಂದಿದೆ ತುಂಬಾ ತೆಳ್ಳಗಾಗಿದೆ ಇಲ್ಲಿ ನಿಮಗೆ ದಪ್ಪ ಬೇಕು ಅಂದರೆ ಈ ಥರದಲ್ಲಿ ಅದನ್ನು ಕಟ್ ಮಾಡ್ಕೋಬೇಕು ಮೊದಲಿಗೆ ಕಟ್ ಮಾಡಿ ಅನಂತರದಲ್ಲಿ ಯಾವಾಗ ಫ್ರೈ ಮಾಡ್ತೀವಲ್ಲ ಆವಾಗ ಒಂದೊಂದಾಗಿ ಬಿಡಬೇಕು ಈ ಥರ ಅಂದರೆ ಅಂಟ್ಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ ಈ ಥರ ಒಂದೊಂದೇ ಬಿಟ್ಟು ಇದು ದಪ್ಪ ಇರೋದ್ರಿಂದ ಇದನ್ನು ತುಂಬ ಹೊತ್ತು ನಾವು ನೀವು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಆವಾಗ ಮಾತ್ರ ನಮಗೆ ಕ್ರಂಚಿನೆಸ್ ಸಿಗುತ್ತೆ ಇಲ್ಲ ಅಂದರೆ ಅದು ಕ್ರಂಚಿಯಾಗಿರೋದಿಲ್ಲ ಒಳಗಡೆ ಬೇಯೋದಿಲ್ಲ ಮೆತ್ತ ಮೆತ್ತಗೆ ಆಗುತ್ತೆ ಸೊ ಇದನ್ನು ತುಂಬ ಹೊತ್ತು ಈಗ ನಾವು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ಆದಂತಹ ಚಿಪ್ಸು ಮನೆಯಲ್ಲೇ ಆರಾಮಾಗಿ ಎಲ್ಲರೂ ಮನ್ ಟ್ರೈ ಮಾಡ್ಬೋದು ಸೊ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂದರೆ ನೀವು ಬೇಕ್ರೀಲಿ ಸಿಗೋ ಹಾಗೆ ದಪ್ಪ ಮಾಡಬೇಕು ಅಂದರೆ ಅದನ್ನು ಸಹ ನಾನು ತೋರಿಸಿದ್ದೀನಿ ಹಾಗೂ ದಪ್ಪನೂ ಮಾಡ್ಕೋಬೋದು ಬಟ್ ಈ ಥರ ತೆಳ್ಳಗೆ ಮಾಡೋದ್ರಿಂದ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನಾನು ನಿಮಗೆ ಮುರಿದು ಸೌಂಡ್ನು ಬೇಕಾದ್ರೆ ಕೇಳಿಸ್ತೀನಿ ನೋಡಿ ಎಷ್ಟು ಸಣ್ಣಕ್ಕಾಗಿದೆ ತುಂಬಾ ರುಚಿಯಾಗಿದೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ನಾನು ತಿಂದು ಸಹ ಸೌಂಡ್ ಕೇಳಿಸ್ತೀನಿ ನೋಡಿ ಅಷ್ಟು ಕುರುಕುರು ಆಗಿ ಚೆನ್ನಾಗಿ ಬಂದಿದೆ ಮನೆ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ